ಏಷ್ಯಾ ಕಪ್ನಲ್ಲಿ ಬುಧವಾರ ರಾತ್ರಿ ನಡೆದ ಪಾಕಿಸ್ತಾನ ಹಾಗೂ ಅಫ್ಘಾನಿಸ್ತಾನ ನಡುವಣ ಪಂದ್ಯ ರಣ ರೋಚಕವಾಗಿತ್ತು. ಕೊನೆಯ ಓವರ್ ವರೆಗೂ ತುದಿಗಾಲ್ನಲ್ಲಿ ನಿಲ್ಲಿಸಿದ್ದ ಮ್ಯಾಚ್ನಲ್ಲಿ ಪಾಕ್ ಒಂದು ವಿಕೆಟ್ಗಳ ರೋಚಕ ಗೆಲುವು ಕಂಡು ಏಷ್ಯಾ ಕಪ್ 2022 ಫೈನಲ್ಗೆ ಪ್ರವೇಶ ಪಡೆದಿದೆ. ಚೊಚ್ಚಲ ಪ್ರಶಸ್ತಿ ಗೆಲ್ಲುವ ಅಫ್ಘಾನ್ ತಂಡದ ಕನಸು ಭಗ್ನವಾಯಿತು. ಇದರ ನಡುವೆ ಪಂದ್ಯದ ಮಧ್ಯೆ ಕ್ರಿಕೆಟ್ ಲೋಕದಲ್ಲಿ ನಾಚಿಕೆ ಪಡುವಂತಹ ಘಟನೆ ನಡೆಯಿತು. ಪಾಕಿಸ್ತಾನ ಬ್ಯಾಟರ್ ಹಾಗೂ ಅಫ್ಘಾನಿಸ್ತಾನ ಬೌಲರ್ಗಳ ನಡುವೆ ಜಗಳ ನಡೆದು ಬ್ಯಾಟರ್ ಆಸಿಫ್ ಅಲಿ ಬೌಲರ್ ಫರೀದ್ ಅಹಮದ್ ಮಲಿಕ್ ಅವರಿಗೆ ಬ್ಯಾಟ್ನಿಂದ ಹೊಡೆಯಲು ಮುಂದಾದ ಸನ್ನಿವೇಶ ಜರುಗಿದೆ. ಇದರ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಭಾರಿ ವೈರಲ್ ಆಗ್ತಾ ಇದ್ದು ಅನೇಕ ಅಭಿಪ್ರಾಯಗಳು ಕೇಳಿಬರುತ್ತಿದೆ. ಅಫ್ಘಾನಿಸ್ತಾನ ನೀಡಿದ 129 ರನ್ಗಳ ಸುಲಭ ಗುರಿ ಬೆನ್ನಟ್ಟಿದ ಪಾಕಿಸ್ತಾನ ಆರಂಭದಿಂದಲೇ ವಿಕೆಟ್ ಕಳೆದುಕೊಂಡು ಸಾಗಿತು. ಕ್ರೀಸ್ನಲ್ಲಿ ನಿಂತು ಆಡುವ ಬ್ಯಾಟರ್ ಇರಲಿಲ್ಲ. ಈ ಸಂದರ್ಭ 7ನೇ ಕ್ರಮಾಂಕದಲ್ಲಿ ಬ್ಯಾಟಿಂಗ್ ಮಾಡಲು ಬಂದ ಆಸಿಫ್ ಅಲಿ ಕೇವಲ 7 ಎಸೆತಗಳಲ್ಲಿ 2 ಸಿಕ್ಸರ್ ಸಿಡಿಸಿ 18 ರನ್ ಚಚ್ಚಿ ಗೆಲುವಿನ ಭರವಸೆ ಮೂಡಿಸಿದರು. ಆದರೆ ಇವರು ವಿನ್ನಿಂಗ್ ಶಾಟ್ ಹೊಡೆಯಲು ಸಾಧ್ಯವಾಗಲಿಲ್ಲ. 19ನೇ ಓವರ್ನ ಫರೀದ್ ಅಹಮದ್ ಬೌಲಿಂಗ್ನ ಕೊನೆಯ ಎಸೆತದಲ್ಲಿ ಆಸಿಫ್ ಅಲಿ ಔಟ್ ಆದರು. ಈ ಸಂದರ್ಭ ಬೌಲರ್ ಸಂಭ್ರಮಿಸ್ತಾ ಇರುವಾಗ ತಾಳ್ಮೆ ಕಳ್ಕೊಂಡ ಅಲಿ ಅಫ್ಘಾನ್ ಪ್ಲೇಯರ್ಗೆ ಬ್ಯಾಟ್ನಿಂದ ಹೊಡೆಯಲು ಮುಂದಾಗಿದ್ದಾರೆ. ಆಗ ಮಧ್ಯಪ್ರವೇಶ ಮಾಡಿದ ಅಂಪೈರ್ಗಳು ಹಾಗೂ ಸಹ ಆಟಗಾರರು ಸನ್ನಿವೇಶವನ್ನು ತಿಳಿಗೊಳಿಸಿದ ಘಟನೆ ನಡೆಯಿತು. ಇದರ ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗ್ತಾ ಇದ್ದು ಆಸಿಫ್ ಅಲಿ ನಡವಳಿಕೆಗೆ ಆಕ್ರೋಶ ವ್ಯಕ್ತವಾಗ್ತಿದೆ. ಆಸಿಫ್ ಅಲಿ ಬ್ಯಾಟ್ ಎತ್ತಿ ಬೌಲರ್ಗೆ ಹೊಡೆಯಲು ಮುಂದಾಗಿರುವುದು ಇದೇ ಮೊದಲ ಬಾರಿಯೇನಲ್ಲ. ಈ ಹಿಂದೆ ಕೂಡ ಕೆಲ ಬಾರಿ ಈ ರೀತಿಯ ಘಟನೆ ನಡೆದಿದ್ದು ಇತರೆ ಆಟಗಾರರು ಹಾಗೂ ಅಂಪೈರ್ ಮಧ್ಯ ಪ್ರವೇಶಿಸಿ ವಾತಾವರಣ ತಿಳಿಗೊಳಿಸಿದ್ರು. ಇದೀಗ ಆಸಿಫ್ ಅಲಿ ಅವರನ್ನ ಐಸಿಸಿ ಕ್ರಿಕೆಟ್ನಿಂದ ನಿಷೇಧ ಮಾಡಬೇಕು ಅಂತ ಟ್ವಿಟರ್ನಲ್ಲಿ ಅಭಿಮಾನಿಗಳು ಅಭಿಯಾನ ಶುರು ಮಾಡಿದ್ದಾರೆ. ಮತ್ತೊಂದು ಕಡೆ ಪಂದ್ಯ ವೀಕ್ಷಣೆಗೆ ಆಗಮಿಸಿದ್ದ ಪಾಕಿಸ್ತಾನ ಹಾಗೂ ಅಫ್ಘಾನಿಸ್ತಾನ ಅಭಿಮಾನಿಗಳ ನಡುವೆ ಗಲಾಟೆ ನಡೆದಿದೆ. ಪಾಕಿಸ್ತಾನ ಒಂದು ವಿಕೆಟ್ಗಳ ರೋಚಕ ಗೆಲುವು ಕಾಣ್ತಿದ್ದಂತೆ ಕೆಲವರು ತಾವು ಕುಳಿತುಕೊಂಡಿದ್ದ ಚೇರ್ ಎತ್ತಿ ಇತರರ ಮೇಲೆ ಎಸೆದಿದ್ದಾರೆ. ಇದರಿಂದ ಅನೇಕರಿಗೆ ಗಾಯಗಳಾಗಿದ್ದು ಈ ಘಟನೆಯ ವಿಡಿಯೋ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇದೆ. ಶಾರ್ಜಾ ಕ್ರಿಕೆಟ್ ಮೈದಾನದಲ್ಲಿ ನಡೆದ ರೋಚಕ ಪಂದ್ಯದಲ್ಲಿ ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಮಾಡಿದ ಅಫ್ಘಾನಿಸ್ತಾನ 20 ಓವರ್ಗಳಲ್ಲಿ ಕೇವಲ 129 ರನ್ ಗಳಿಸಿತಷ್ಟೇ. ತಂಡದ ಪರ ಇಬ್ರಾಹಿಂ ಜಾರ್ಡನ್ 35 ರನ್ ಗಳಿಸಿದ್ದು ವೈಯಕ್ತಿಕ ಗರಿಷ್ಠ ಸ್ಕೋರ್ ಆಗಿತ್ತು. ಪಾಕ್ ಪರ ಹ್ಯಾರಿಸ್ ರೌಫ್ 2 ವಿಕೆಟ್, ನಸೀಂ ಶಾ ಮೊಹಮ್ಮದ್ ನವಾಜ್ ಹಾಗೂ ಶಹಬಾದ್ ಖಾನ್ ತಲಾ 1 ವಿಕೆಟ್ ಪಡ್ಕೊಂಡ್ರು.